ಕಾಂಗ್ರೆಸ್ 65 ಸ್ಥಾನ ಗೆದ್ದಿತ್ತು. ಆಗ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದ್ಮೇಲೆ ಚುನಾವಣೆ ಆದಾಗ 2004 ರಲ್ಲಿ ಇದೇ ದೇವೇಗೌಡರು ನನ್ನ ಎದುರುಗಡೆನೆ ಇನ್ ಮೈ ಪ್ರೆಸೆನ್ಸ್ ಶರದ್ ಯಾದವ್ ಅವರು ಆತರ ಸಲಹೆ ಕೊಟ್ಟಾಗ, ಇಲ್ಲ ನಾನು ಸೋನಿಯಾ ಗಾಂಧಿ ಅವರು ಜೊತೆ ಮಾತಾಡಿದ್ದೀನಿ, ನಾನು ಅಲ್ಲ ಸಾರಿ ಶರದ್ ಪವಾರ್ ಜೊತೆ ಮಾತಾಡಿದ್ದೀನಿ, ಅಲ್ಲ ಸೋನಿಯಾ ಗಾಂಧಿ ಅವ್ರ ಜೊತೆ ಮಾತಾಡಿದ್ದೀನಿ ಅಂತ ಶರದ್ ಪವಾರ್ ಹೇಳಿದ್ರು. ನೀವು ಮುಖ್ಯಮಂತ್ರಿ ಸ್ಥಾನ ಕೇಳ್ರಿ ಕೊಡ್ತಾರೆ ಅಂತ. ಇವ್ರು ನಾವು ಬೇಡ, ನಾನು ಕೇಳಿದೆ ಯಾಕ್ರಿ ಗೌಡ್ರೆ ಬೇಡ ಅಂತ ಇದ್ದೀರಿ ಅಂತ. ಅವ್ರು ಏನು ಹೇಳಿದ್ರು ಗೊತ್ತಾ, ಎಲ್ಲ ಎಸ್ ಎಂ ಕೃಷ್ಣ ಅವ್ರ ಮೇಲೆ ನಾವು ಚಾರ್ಜ್ ಶೀಟ್ ಹಾಕ್ಬಿಟ್ಟಿಲ್ವಾ ಅವರು ಮುಖ್ಯಮಂತ್ರಿ ಆಗಿರುವಾಗ. ಈಗ ಮತ್ತೆ ಅವ್ರು ನಾವು ಮುಖ್ಯಮಂತ್ರಿ ಆಗ್ಬಿಟ್ರೆ ಅದನ್ನೆಲ್ಲ ಡಿಫೆಂಡ್ ಮಾಡ್ಕೋಬೇಕಾಗುತ್ತೆ, ಅದರಿಂದ ಬೇಡ ನಮಗೆ, ನಮಗೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಸಾಕು ಅಂತ ಹೇಳಿದ್ರು. ಇದು ಸತ್ಯವಾಗಿ ನಡೆದಂಥದ್ದು. ಪಾಪ ಸೋನಿಯಾ ಗಾಂಧಿ ಅವ್ರನ್ನ ಮಧ್ಯಕ್ಕೆ ತಗೋಬರ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರು ಹೇಳಬೇಕು ಇದಕ್ಕೆ, ಸಿ ಇದು ಬಿಡಿ, ಇದು ಹಿಂದೆ ನಡೆದೋಗಿತ್ತು, ಇದ್ರ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಲ್ಲ. ದಿಸ್ ವಾಟ್ ಹ್ಯಾಪನ್. ಇದು ಒಂದು, ಕುಮಾರಸ್ವಾಮಿನೇ ಒಪ್ಕೊಂಡಿದ್ದಾರೆ ನಾವೇ ತಪ್ಪಿಸಿದ್ದು ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿ. ನಾನು ಒಂದ್ಸಾರಿ ನೀವು ಮುಖ್ಯಮಂತ್ರಿ ಆಗ ನನಗೆ ತಪ್ಪಿಸಿದ್ರಿ ನೀವು ಅಂತ ಹೇಳಿದೆ ಕುಮಾರಸ್ವಾಮಿಗೆ ಅಸೆಂಬ್ಲಿನಲ್ಲಿ ನಾನು ಮುಖ್ಯಮಂತ್ರಿ ಆದಾಗ. ಹೌದೌದು ತಪ್ಪಿಸಿರೋದು ನಿಜ ಅಂತ, ಹೌದು ನಾನು ತಪ್ಪಿಸಿದ್ದೀನಿ ಅಂತ ಹೇಳ್ಬಿಡಿ. ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ಸಹಿಸ್ಕೋಬೇಕಾಗ್ತದೆ. ಆಮೇಲೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು ಹೇಳಿದ್ದು ನಿಜ, ಹೈಕಮಾಂಡ್ನವರಿಗೆ ಫ್ರೆಂಡ್ಲಿ ಫೈಟ್ ಮಾಡೋಣ, ಅಲೈಯನ್ಸ್ ಬೇಡ ಅಂತ ಹೇಳಿದ್ದು ನಿಜ. ಯಾಕಂದರೆ ನಾವು ಹಳೆ ಮೈಸೂರಿನಲ್ಲಿ ಹೆಚ್ಚಾಗಿ ನಾವು ಅವರು ಭಾಳ ಪಂಚಾಯಿತಿ ಸೊಸೈಟಿ ಚುನಾವಣೆಗಳು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಸೆಂಬ್ಲಿನಲ್ಲಿ ಒಬ್ರಿಗೊಬ್ರು ಕಿತ್ತಾಡ್ಕೊಬಿಟ್ಟಿದ್ದೀವಿ. ನಮ್ಮ ಓಟ್ ಅವ್ರಿಗೂ ಬರಲ್ಲ, ಅವ್ರ ಓಟ್ ನಮಗೂ ಬರಲ್ಲ, ಫ್ರೆಂಡ್ಲಿ ಫೈಟ್ ಮಾಡೋಣ ಅಂತ ಹೇಳಿದ್ದೆ ನಾನು. ಆದರೆ ಹೈಕಮಾಂಡ್ನವ್ರು ತೀರ್ಮಾನ ತಗೊಂಡ್ರು, ನಾವು ಒಪ್ಕೊಂಡು ಅಲೈಯನ್ಸ್ ಆಯಿತು. ನಾನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ದೇವೇಗೌಡರಿಗೆ ಸಿದ್ದರಾಮಯ್ಯನವ್ರಿಗೆ ಕೇಳ್ಕೊಂಡೆ ನಾನು, ಹಳೆಯದೆಲ್ಲ ಮರೆತ್ಬಿಟ್ಟು ಒಟ್ಟಾಗಿ ಮಾಡೋಣ ಅಂತ. ನಾನು ದೇವೇಗೌಡರು ಬೆಂಗಳೂರು ಉತ್ತರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಯನ್ಸಿ, ಚಿಕ್ಕಬಳ್ಳಾಪುರ, ತುಮಕೂರು, ಹಾಸನ, ಮಂಡ್ಯ, ಮೈಸೂರು, ಇಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜಂಟಿಯಾಗಿ ಪ್ರಚಾರ ಮಾಡಿದ್ದೀವಿ. ಒಂದೇ ವೇದಿಕೆಯಲ್ಲಿ ಒಂದೇ ಹೆಲಿಕಾಪ್ಟರ್ನಲ್ಲಿ ಒಂದೇ ಇದರಲ್ಲಿ ಹೋಗಿದ್ದೀವಿ, ಒಟ್ಟಿಗೆ ಹೋಗಿ ಕ್ಯಾಂಪೇನ್ ಮಾಡಿದ್ದೀವಿ. ಅವ್ರೇನು ಹೇಳಿದ್ದಾರೆ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು ಸೋಲ್ಬೇಕಾದ್ರೆ, ನನ್ನ ಮೊಮ್ಮಗ ಅಂತೇನು ನಿಖಿಲ್ ಕುಮಾರಸ್ವಾಮಿ ಸೋಲ್ಬೇಕಾದ್ರೆ ಸಿದ್ದರಾಮಯ್ಯನವರು ಕಾರಣ. ಹಾಗಿದ್ರೆ ಚಾಮರಾಜನಗರದಲ್ಲಿ, ಮೈಸೂರಿನಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ಚಿತ್ರದುರ್ಗದಲ್ಲಿ, ಕೋಲಾರದಲ್ಲಿ, ಬೆಂಗಳೂರು ಉತ್ತರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಸೋಲಕ್ಕೆ ಯಾರು ಕಾರಣ, ನಮ್ಮ ಅಭ್ಯರ್ಥಿಗಳು ಸೋತರು ಯಾರು ಕಾರಣ? ಮೈಸೂರಿನಲ್ಲಿ ಜಿ ಟಿ ದೇವೇಗೌಡ ಹೇಳಿದ್ದಾನೆ ಜೆ ಡಿ ಎಸ್ ಓಟು ಕಾಂಗ್ರೆಸ್ಗೆ ಹಾಕಲಿಲ್ಲ ಅಂತ, ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಕಲಿಲ್ಲ ಅಂತ. ಏನು ಹೇಳಿದ್ದಾರೆ ದೇವೇಗೌಡರು ಅಂದ್ರೆ ಯಾರ ಮೇಲೆ ಕ್ರಮ ತಗೊಂಡ್ರು, ಇವ್ರು ಯಾರ ಮೇಲೆ ಕ್ರಮ ತಗೊಂಡಿದ್ದರು? ನಾವು ಕ್ರಮನಾರು ತಗೊಂಡಿದ್ದೀವಿ, ಕೆಲವು ತುಮಕೂರಿನಲ್ಲಿ ಕ್ರಮ ತಗೊಂಡಿದ್ದೀವಿ, ಮಂಡ್ಯದಲ್ಲಿ ಕ್ರಮ ತಗೊಂಡಿದ್ದೀವಿ, ಮತ್ತೆ ಬೇರೆ ಕೋಲಾರದಲ್ಲಿ ಕ್ರಮ ತಗೊಂಡಿದ್ದೀವಿ, ಬೇರೆ ಕಡೆ ತಗೊಂಡಿದ್ದೀವಿ, ಇವ್ರು ಎಲ್ಲೂ ತಗೊಳ್ಳಿಲ್ಲ. ಜಿ ಟಿ ದೇವೇಗೌಡ ನೇರವಾಗಿ ಹೇಳ್ದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ನವರೆಲ್ಲ ಕಾಂಗ್ರೆಸ್ಗೆ ಹಾಕ್ಬಿಟ್ರು ಅಂತ ನೇರವಾಗಿ ಅವರ ಮಂತ್ರಿ ಅವ್ರು ಹೇಳಿದ್ರು. ಸಾರಿ, ಅಲ್ಲ ಬಿಜೆಪಿಗೆ ಹಾಕ್ಬಿಟ್ರು, ಬಿಜೆಪಿಗೆ ಹಾಕಿದ್ರು ಅಂತ. ಈಗ ಹಾಸನಕ್ಕೆ ಹೋಗಿದ್ದೆ, ಹಾಸನದಲ್ಲಿ ಅವ್ರ ಮೊಮ್ಮಗ ಗೆದ್ದಿದ್ದಾರೆ. ಅಲ್ಲಿ ಹೆಂಗೆ ಗೆದ್ದರು ಹಾಗಾದ್ರೆ ನಮ್ಮ ಪಾರ್ಟಿ ಕೆಲಸ ಮಾಡಲಿಲ್ವ ಅಲ್ಲಿ?
ನಮ್ಮ ವರ್ಕರ್ಸ್ ಕೆಲಸ ಮಾಡಲಿಲ್ವ ಅಲ್ಲಿ, ನಮ್ಮ ಲೀಡರ್ಗಳೆಲ್ಲ ಕೆಲಸ ಮಾಡಲಿಲ್ವ ಅಲ್ಲಿ, ಅಲ್ಲಿಲ್ಲ ಮಂಡ್ಯದಲ್ಲಿ ತುಮಕೂರಿನಲ್ಲಿ, ಅಲ್ಲಿ ಸಿದ್ದರಾಮಯ್ಯ ಸೋಲಿಸಿದ್ರು ಅಂತ ಅವರು ಸ್ನೇಹಿತರುಗಳೇ ಹೇಳ್ಕೊತಾವ್ರೆ ಅಂತ ಹೇಳೋದು. ನಾನು ಹಿಂದೆ ಮುಂದೆ ರಾಜಕೀಯ ಮಾಡಿ ಗೊತ್ತಿಲ್ಲ, ನೇರವಾಗಿ ರಾಜಕೀಯ ಮಾಡೋರು ವಿರೋಧ ಮಾಡಬೇಕು ಅಂತಂದ್ರೆ ನೇರವಾಗಿ ಮಾಡ್ತಿದ್ದೆ, ಗುಟ್ಟಾಗಿ ಯಾವುದು ಮಾಡಲ್ಲ ನಾನು. ಅಲ್ಲಿ ನನಗೆ ಜನ ಹೇಳ್ತಾ ಇರೋದು ಸೋತದ ಯಾಕಪ್ಪ ಅಂತಂದ್ರೆ ಅವ್ರ ಕುಟುಂಬದವರೆಲ್ಲ ಚುನಾವಣೆ ನಿಂತ್ಕೊಂಡ್ರು, ಅದರಿಂದ ಜನ ಬೇಸತ್ತು, ಅವ್ರ ಮೇಲೆ ತಿರುಗಿ ಬಿದ್ದರು, ಅವ್ರ ವಿರುದ್ಧವಾಗಿ ಓಟ್ ಹಾಕಿದ್ರು ಅಂತ ಜನ ಹೇಳೋದು. ತಾತ ಮೊಮ್ಮಕ್ಕಳು ಎಲ್ಲ ನಿಂತ್ಕೊಂಡ್ರಲ್ಲ ಎಲೆಕ್ಷನ್ಗೆ, ಅದರಿಂದ ಜನರು ಬೇಸತ್ತು ವಿರೋಧ ಮಾಡಿದ್ದಾರೆ. ಸತ್ಯ ಇದು, ನನ್ನ ಮೇಲೆ ಗೂಬೆ ಕೂಡಿಸ ಕೊಟ್ಟವ್ರು, ನನ್ನ ಮೇಲೆ ಮೊದಲಿಂದ ಈಗೇನೆ ಸಿದ್ದರಾಮಯ್ಯ ಲಿಂಗಾಯತರ ವಿರೋಧಿ ಅನ್ನೋದು, ಒಕ್ಕಲಿಗರ ವಿರೋಧಿ ಅನ್ನೋದು. ನಾನು ಯಾವ ಜಾತಿಯ ವಿರೋಧ ಅಲ್ಲ, ನಾನು ಮನುಷ್ಯತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನಮ್ಮ ಎಲ್ಲ ನನ್ನ 5 ವರ್ಷದ ಕಾರ್ಯಕ್ರಮಗಳು ನೋಡಿದ್ರೆ ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರಿಗೆ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ, ಎಲ್ಲ ಜಾತಿ ಎಲ್ಲ ಧರ್ಮದವರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಅನ್ನಭಾಗ್ಯ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಖುಷಿ ಭಾಗ್ಯ ಇರ್ಬೋದು, ಸಾಲ ಮನ್ನಾ ಮಾಡೋದಿರ್ಬೋದು, ಎಲ್ಲರೂ ಸಾಲ ಮನ್ನಾ ಮಾಡೋದಿರ್ಬೋದು, ಇವೆಲ್ಲ ಕಾರ್ಯಕ್ರಮಗಳು. ಅದು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಏನು ಮಾಡಿದ್ರು, ಏನು ಮಾಡಿದ್ದಾರೆ, ಶಾದಿ ಭಾಗ್ಯ ಅದ್ಯಾವುದೋ ಭಾಗ್ಯಗಳಂತೆ. ಅನ್ನಭಾಗ್ಯ ಇವತ್ತು ಬಡವರಿಗೆ ಹೊಟ್ಟೆ ತುಂಬ 2 ಹೊತ್ತು ಊಟ ಮಾಡ್ತಾರಲ್ಲ, ಇದು ಬಡವರ ಕಾರ್ಯಕ್ರಮ. ಎಲ್ಲ ಜಾತಿಯವರು ಬಡವರು, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು, ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು. ಸೊ ಅದರಿಂದ ಜನ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಸರ್ಟಿಫಿಕೇಟ್ ಕೊಡೋರು ಅವರು, ಇವರಲ್ಲ ದೇವೇಗೌಡರಲ್ಲ ಸರ್ಟಿಫಿಕೇಟ್ ಕೊಡೋರು. ಹಾಗಾದರೆ ಇನ್ನೊಂದು ಏನು ಹೇಳಿದ್ದಾರೆ ದೇವೇಗೌಡರು ಅಂತಂದರೆ 130 ಇದ್ದದು ಅದಕ್ಕೆ 79 ಸ್ಥಾನಗಳು ಬತ್ತು ಅಂತ ಹೇಳಿದ್ದಾರೆ. ಹಾಗಾದರೆ ಇವರು ಕುಮಾರಸ್ವಾಮಿ ಅವರು ಇದು 59 ಇತ್ತಲ್ಲ ಇವರು ಮುಖ್ಯಮಂತ್ರಿ ಆಗಿದ್ದಾಗ, 28ಕ್ಕೆ ಯಾಕೆ ಬಂದ್ಬಿಡ್ತು? ಭಾಳ ಒಳ್ಳೆ ಮುಖ್ಯಮಂತ್ರಿ ಆಗಿದ್ರಲ್ಲ ಆಗ.